ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಮತ್ತು ನನ್ನ ಎಲ್ಲ ವೀಕ್ಷಕರಿಗೆ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ನಂಗೆ ಮೊನ್ನೆ ಬಿಟ್ಟದ ವಿಡಿಯೋಕ್ಕೆ ಕಮೆಂಟ್ ಮಾಡಿದ್ರಿ, ಅವು ಏನೇನು ವಿಷಯ ಅಂತ. ಆ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದ್ರೆ, ಕಮೆಂಟ್ ಒಳಗೆ ಏನು ಕೇಳಿದ್ರು ಅಂದ್ರೆ, ಸರ್ಕಾರಿ ಗೊಬ್ಬರ ಹಾಕಿವಿ, ಅದಕ್ಕೆ ಇವಾಗ ಫಾಸ್ಫರಿಕ್ ಆಸಿಡ್ ಹಾಕ್ಬೋದಾ ಬಿಡ್ಬೋದಾ ಅಂತ ಕೇಳಿದ್ರು. ಬಟ್ ಹಾಕ್ರಿ ಸರ್, ಫಾಸ್ಫರಿಕ್ ಆಸಿಡ್ ಹಾಕೋದ್ರಿಂದ ಏನಿಲ್ಲ, ಅದರಿಂದ ಏನು ಬೆನಿಫಿಟ್ಸ್ ಅದಾವ ಅಂತ ಅನ್ನೋದು. ಒಂದು ಡ್ರಿಪ್ ಕ್ಲೀನ್ ಆಗುತ್ತೆ, ಆಮೇಲೆ ಡ್ರಿಪ್ ಕ್ಲೀನಾಗಿ ಏನೇ ಡಸ್ಟ್ ಅಂಥದ್ದು ಇಂಥದ್ದಿದ್ರೂ ಕ್ಲೀನಾಗಿ ಹೊರಗೆ ಬಂದುಬಿಡುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಅದ್ರ ಜೊತೆ ಈ ಬೇರೇನದಾವಲ್ಲ, ಬೇರಿಗೆ ಬಿಳಿ ಬೇರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸ ಬೇರು ಅಂದ್ರೆ ನಾವು ಗೊಬ್ಬರನೂ ಹಾಕಿರ್ತೀವಿ ಕೆಳಗೆ, ಸರ್ಕಾರಿ ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ಎಲ್ಲ ಹಾಕಿರ್ತೀವಿ. ಅದೇನದ ಫಾಸ್ಫರಿಕ್ ಆಸಿಡ್ ಬಿಡೋಣ, ಒಳ್ಳೆ ಏನದ ಮತ್ತಿಷ್ಟು ಬೇರು ಜಾಸ್ತಿ ಬಿಟ್ಟು ಅದು ಗಿಡಕ್ಕೆ ಪೌಷ್ಟಿಕಾಂಶ ಕೊಡೋದೇನದ ಜಾಸ್ತಿ ಮಾಡುತ್ತೆ. ಅದರಿಂದ ಫಾಸ್ಫರಿಕ್ ಆಸಿಡ್ ಏನದ ಮೊದಲು ಅಡ್ವಾನ್ಸ್ ಹಾಕೋಬೇಕಾಗಿತ್ತು. ಸಪೋಸ್ ಹಾಕಿದ್ರೆ ಅಂದ್ರೆ ಈಗ ಹಾಕೋರಿ ನಡೀತದೆ, ಏನಿಲ್ಲ ಗೊಬ್ಬರ ಹಾಕಿದ್ರೆ ನಡೀತದೆ. ಇನ್ನೊಂದೇನಪ್ಪ ಅಂತಂದ್ರೆ, ರೂಟ್ ಹಾಕಿದ್ರೆ ನಡೀತದೆ ಅಂತ ಕೇಳಿದ್ರು. ಈಗ ಗೊಬ್ಬರ ಎಲ್ಲ ಹಾಕ್ಯಾರ, ಗೊಬ್ಬರ ಹಾಕಿದ ಮ್ಯಾಗ ರೂಟ್ ಬಿಟ್ಟರು ನಡೀತದೆ. ಅಲ್ಲಿ ಏನದ, 1 ಎಕರೆಗೆ ಎಷ್ಟು ಹಾಕಬೇಕು ಈ ರೂಟ್ ಅಂತಂದ್ರೆ, 1 ಎಕರೆಗೆ 1 ಕೆಜಿ ಹಾಕ್ರಿ, ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನೋಡಿ ಇನ್ನೊಂದು ಕಮೆಂಟ್ ಏನಪ್ಪ ಅಂತಂದ್ರೆ, ದೌನಿ ಮೇಲೆ ಉತ್ತಮ ಔಷಧಿಗಳನ್ನು ತಿಳಿಸ್ರಿ ಅಂತ ಹೇಳಿದರು. ನೋಡ್ರಿ ಈಗ ಈ ಪ್ರೆಸೆಂಟ್ ಟೆಕ್ನಾಲಜಿ ಒಳಗೆ ದೌನಿ ಮ್ಯಾಗ ಸಿಕ್ಕಾಪಟ್ಟಿ ಔಷಧಗಳು ಬಂದಾವು. ನಾವು ಟೆಸ್ಟ್ ಮಾಡಿರೋ ಪ್ರಕಾರ, ನಾವು ದ್ರಾಕ್ಷಿಗೆ ಯೂಸ್ ಮಾಡಿರೋದು ಏನಪ್ಪ ಅಂತಂದ್ರೆ, M45 2 ಗ್ರಾಮ, ಆಮೇಲೆ ಕುಮಾನೆಲ್ 2 ml, ಇದು 40%ಕ್ಕಿಂತ ಕಡಿಮೆ ಇದ್ದಾಗ ಇಷ್ಟು ಹಾಕಿ ಹೊಡೆದಿದ್ವಿ. ಇದನ್ನೇನದ, ಕುಮಾನೆಲ್ಲ 2.5 ml ಹಾಕಿದ್ರು ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ 40%ಕ್ಕಿಂತ ಜಾಸ್ತಿ 50% ಆಗಿತ್ತು ಅಂತಂದ್ರೆ, ಅವಾಗೇನದ ಫಾಸ್ಫರಿಕ್ ಆಸಿಡ್ ಅದು 1 ml, ಆಮೇಲೆ M45 2.5 ml ಈ ಥರ ಹಾಕ್ಕೊಂಡು ಹೊಡೆದಿದ್ವಿ. ಅದಕ್ಕೆ ದೌನಿ ಪೂರ ಕಂಟ್ರೋಲ್ ಆಗಿ ಸುಟ್ಟೆಲ್ಲ ಹೋಗಿತ್ತು. ಈ ಥರ ಒಂದಿಷ್ಟು ಅದ ನೋಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಈ ದೌನಿ ಮೇಲೆ ವಿಶೇಷವಾದಂಥ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ, ಅದು ತುಂಬ ಇಂಪಾರ್ಟೆಂಟ್ ಅದ, ಸ್ವಲ್ಪ ಅದನ್ನು ವೀಕ್ಷಣೆ ಮಾಡಿರಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ, ದ್ರಾಕ್ಷಿ ಕರ್ನಾಟಕದಲ್ಲಿ ಯಾವ್ಯಾವ ಕಡೆ ಬೆಳೀತಾರೆ, ಯಾವ ಮಣ್ಣಿಗೆ ಬರುತ್ತೆ, ಯಾವ ಕ್ಲೈಮೇಟಿಗೆ ಅದು ಬೇಕು ದ್ರಾಕ್ಷಿಗೆ, ಆಮೇಲೆ ಯಾವ ಥರ ಅದನ್ನು ಮಣ್ಣಿನ ಪರೀಕ್ಷೆಗಳು, ಇವೆಲ್ಲವನ್ನು ಒಂದು ವಿಷಯವಾಗಿಟ್ಕೊಂಡು ಒಂದು ವಿಡಿಯೋನು ಮಾಡಿ ಹಾಕ್ತೀನಿ. ಇನ್ನೊಂದು ಏನು ಕೇಳಿದ್ರಪ್ಪ ಅಂತಂದ್ರೆ, ಮೈಸೂರು ಕಡೆ ದ್ರಾಕ್ಷಿ ಬೆಳಿಬಹುದಾ ಅಂತ ಕೇಳಿದರು. ನೋಡ್ರಿ ಮೈಸೂರು ಕಡೆ ಬೆಳಿಬಹುದು ದ್ರಾಕ್ಷಿ, ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ, ಅಲ್ಲಿ ಕ್ಲೈಮೇಟ್ ಕಂಡೀಷನ್ಸ್ ಭಾಳ ಕೋಲ್ಡ್ ಇರ್ತದೆ ಕ್ಲೈಮೇಟ್. ಇಲ್ಲಿ ಒಂದು ಸ್ವಲ್ಪ ಹೀಟ್ ಅದ ಬಿಜಾಪುರ ಸೈಡ್ ಮತ್ತು ಈ ಬಾಗಲಕೋಟೆ ಈ ಕಡೆಲ್ಲ. ಮೈಸೂರು ಕಡೆ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಮತ್ತು ಇಬ್ಬನಿ ನಶಿಕಿನಲ್ಲಿ ಬೀಳುತ್ತಲ್ಲ, ಅದಕ್ಕೆ ದ್ರಾಕ್ಷಿಗೆ ಇಬ್ಬನಿ ಒಂದು ಸ್ವಲ್ಪ ಕಡಿಮೆ ಇರಬೇಕು. ಇಬ್ಬನಿ ಬಿತ್ತು ಅಂದರೆ ಹೂವು ಫ್ಲಾರಿಂಗ್ ಇವೆಲ್ಲ ಟೈಮಿಗೆ ಸ್ವಲ್ಪ ಭಾಳ ಅಟ್ಯಾಕ್ ಆಗ್ತಿರ್ತದೆ. ನೀವು ಹಚ್ಚೋರೇ ಇದ್ರಿ ಪಾ ಅಂತಂದ್ರೆ ಮೈಸೂರು ಸೈಡ ಸ್ವಲ್ಪ ಹತ್ತಿರದ ಕೃಷಿ ಇಲಾಖೆ ಇರ್ತಾವಲ್ಲ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಮೀಟ್ ಆಗಿ ನಿಮ್ಮ ಸ್ವಲ್ಪ ಎಲ್ಲ ವಿಚಾರಿಸ್ಕೊಂಡು ಹೇಳಿರೋ ರೂಲ್ಸ್ ಪ್ರಕಾರ ನೀವು ಹಚ್ಚಿರಿ, ಬೆಳೀತದೆ, ಅದರದೇನು ಪ್ರಾಬ್ಲಮ್ ಇಲ್ಲ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಈ ಬರೋ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿರಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿರಿ, ಆಮೇಲೆ ಏನದು ಇದೇ ಥರ ಸಪೋರ್ಟ್ ಮಾಡಿರಿ. ಪ್ರತಿಯೊಂದು ವಿಷಯನೂ ನನಗೂ ಹೇಳೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ. ಹೊಸ ಹೊಸದು ದ್ರಾಕ್ಷಿಯಲ್ಲಿ ಏನು ಮಾಡ್ತಾರೆ ಮತ್ತು ಬೇರೆ ಬೇರೆ ಬೆಳೆಗಳದಾಗಲಿ ಯಾವುದೇ ಆಗಲಿ ಪ್ರತಿಯೊಂದು ನಾನು ಹಂಚ್ಕೊತೀನಿ, ಶೇರ್ ಮಾಡ್ತೀನಿ. ಸ್ವಲ್ಪ ಸಪೋರ್ಟ್ ಮಾಡೋದರಿಂದ ನಮಗೂ ಸ್ವಲ್ಪ ಪ್ರೋತ್ಸಾಹಿಸ್ತಾ ಬರುತ್ತೆ.